ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಬಂದದ್ದನ್ನು ಕೇಳಿ ರಾವಣನ ಕೋಪ ಎಂಬ 24ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ರೀತಿಯಲ್ಲಿ ಶ್ರೀರಾಮನಿಂದ ನೇಮಿಸಲ್ಪಟ್ಟ ಆ ಕಪಿಸೇನೆಯು ವೇಗದಿಂದ ತೆರಳುತ್ತಾ ಪೂರ್ಣ ಚಂದ್ರನಿಂದಲೂ ನಕ್ಷತ್ರಗಳಿಂದಲೂ ಕೂಡಿದ ಪೌರ್ಣಮಿಯಂತೆ ರಮಣೀಯವಾಗಿರಲು ಆ ಸೇನಾ ಸಮುದ್ರದ ಭಾರದಿಂದ ಭೂದೇವಿಯು ನಡುಗುತ್ತಿದ್ದಳು. ಆಮೇಲೆ ಲಂಕಾಪಟ್ಟಣವು ಸಮೀಪವಾಗಲು ಆ ಸೇನೆಯಲ್ಲಿದ್ದ ಕಪಿನಾಯಕರು ಆ ಪಟ್ಟಣದಲ್ಲಿ ಭೇರಿ ನಿಸ್ಸಾಳ ಮೃದಂಗಾದಿ ವಾದ್ಯಗಳನ್ನು ಕೇಳಿ ಲಂಕಾಪಟ್ಟಣವು ಸಮೀಪವಾಯಿತೆಂದು ಅತ್ಯಂತ ಹರ್ಷಪಡುತ್ತಾ ಶತ್ರುಗಳ ವಾದ್ಯ ಧ್ವನಿಯನ್ನು ಸಹಿಸಲಾರದೆ ಪ್ರತಿಯಾಗಿ ಬೊಬ್ಬಿಟ್ಟು ಕೂಗುತ್ತಿದ್ದರು. ಲಂಕಾಪಟ್ಟಣದಲ್ಲಿದ್ದ ರಾಕ್ಷಸರು ಅಂತರಿಕ್ಷ ಮಾರ್ಗದಲ್ಲಿ ಗುಡುಗುವ ಮೇಘಗಳ ಧ್ವನಿಯಂತೆ ಕೇಳಿಸುತ್ತಿದ್ದ ಆ ಕಪಿನಾಯಕರು ಬೊಬ್ಬಿಡುವ ಧ್ವನಿಯನ್ನು ಕೇಳಿ ಆಶ್ಚರ್ಯಪಡುತ್ತಿದ್ದರು. ಶ್ರೀರಾಮನು ನಾನಾ ವಿಚಿತ್ರವಾದ ಪತಾಕೆಗಳಿಂದ ಅಲಂಕರಿಸಲ್ಪಟ್ಟ ಲಂಕಾಪಟ್ಟಣವನ್ನು ನೋಡಿ ಮನಸ್ಸಿನಲ್ಲಿ ಸೀತಾದೇವಿಯನ್ನು ನೆನೆದು ಆಕೆಯು ಆ ಪಟ್ಟಣದಲ್ಲಿ ಮಂಗಳನಿಂದ ತಡೆಯಲ್ಪಟ್ಟ ರೋಹಿಣಿ ನಕ್ಷತ್ರದಂತೆ ರಾವಣನ ಕಾವಲಿಗೊಳಗಾಗಿರುವುದನ್ನು ಚಿಂತಿಸಿ ಮನಸ್ಸಿನಲ್ಲಿ ವ್ಯಥೆಪಟ್ಟು ನಿಟ್ಟುಸಿರು ಬಿಡುತ್ತಾ ಲಕ್ಷ್ಮಣನನ್ನು ನೋಡಿ ಹೀಗೆಂದನು. ಲಕ್ಷ್ಮಣ, ಲಂಕಾಪಟ್ಟಣವನ್ನು ನೋಡು. ಆಕಾಶವನ್ನು ತಿವಿಯುತ್ತಿದೆಯೋ ಎಂಬಂತೆ ಅತ್ಯಂತ ಉನ್ನತವಾಗಿದೆ. ಈ ಪರ್ವತಾಗ್ರದಲ್ಲಿ ಈ ಪಟ್ಟಣವನ್ನು ವಿಶ್ವಕರ್ಮನು ತನ್ನ ಶಿಲ್ಪಶಾಸ್ತ್ರ ಸಾಮರ್ಥ್ಯದಿಂದ ವಿಚಿತ್ರವಾಗಿ ನಿರ್ಮಿಸಿದ್ದಾನೆ. ಅನೇಕ ವಿಮಾನಗಳಿಂದ ಪರಿಪೂರ್ಣವಾದ ಈ ಪಟ್ಟಣವು ಬಿಳಿಯ ಮೇಘಗಳಿಂದ ಇಟ್ಟಣಿಸಿದ ಗಗನ ಮಂಡಲದಂತೆ ಶೋಭಿಸುತ್ತಿದೆ. ಎಲ್ಲಿ ನೋಡಿದರೂ ಪಲ್ಲವಿತ ಕೋರಕಿತ ಮುಕುಳಿತ ಪುಷ್ಪಿತ ಫಲಿತಗಳಾದ ವೃಕ್ಷಗಳ ಸಮೂಹದಿಂದ ಅಣಿಸಿದ ವನಗಳಿಂದ ರಮಣೀಯವಾಗಿದೆ. ಈ ವನಲತೆಗಳಲ್ಲಿ ಸೊಕ್ಕಿದ ಹಂಸ ಪಾರಾವತ ಅಳಗಿ ಅಳಿಗಿಳಿ ಕೋಗಿಲೆ ನವಿಲು ಮೊದಲಾದ ಪಕ್ಷಿಗಳು ಕಿವಿಗಿಂಪಾಗಿ ಸ್ವರಗೈಯುತ್ತಿವೆ ಎಂದು ಹೇಳಿದನು. ಅನಂತರ ಶ್ರೀರಾಮನು ರಾಜನೀತಿಯನ್ನರಿತು ಹೀಗೆ ಸೂಚನೆಯನ್ನಿತ್ತನು. ಅಂಗದನು ನೀಲನನ್ನು ಕೂಡಿಕೊಂಡು ಕಪಿಸೇನೆಯನ್ನು ತಕ್ಕ ಸ್ಥಾನಗಳಲ್ಲಿ ನಿಲ್ಲಿಸಿ ಆ ಸೇನೆಯನ್ನು ರಕ್ಷಿಸಿಕೊಂಡಿರಲಿ. ವೃಷಭನು ತೆಂಕಣ ಪಾರ್ಶ್ವವನ್ನು ರಕ್ಷಿಸಿಕೊಂಡಿರಲಿ. ಮದ್ದಾನೆಯಂತಿರುವ ಗಂಧಮಾದನನು ಸೇನೆಯ ಬಡಗಣ ದಿಕ್ಕನ್ನು ರಕ್ಷಿಸಿಕೊಂಡಿರಲಿ. ನಾನು ಲಕ್ಷ್ಮಣ ಸಮೇತನಾಗಿ ಸೇನೆಯ ಮುಂದುಗಡೆ ನಿಲ್ಲುವೆನು. ಜಾಂಬವಂತ ಸುಷೇಣ ವೇಗದರ್ಶಿ ಎಂಬ ಮೂವರು ಸೇನೆಯ ಮಧ್ಯಭಾಗದಲ್ಲಿರಲಿ. ಸಮಸ್ತ ಲೋಕಗಳ ಪಡುವಣ ಬಾಗಿಲನ್ನು ವರುಣನು ರಕ್ಷಿಸಿಕೊಂಡಿರುವಂತೆ ಕಪಿನಾಯಕನಾದ ಸುಗ್ರೀವನು ಈ ಸಮಸ್ತ ಸೇನೆಗೂ ರಕ್ಷಕನಾಗಿ ನಿಲ್ಲಲಿ ಎಂದನು. ಆಗ ಸಮಸ್ತ ಕಪಿನಾಯಕರು ಲಂಕಾ ಪಟ್ಟಣವನ್ನು ಸೂರೆಗೊಂಡು ಧ್ವಂಸ ಮಾಡಬೇಕೆಂದು ಬಂಡೆಗಳನ್ನು ವೃಕ್ಷಗಳನ್ನು ಹಿಡಿದು ನಿಂತಿದ್ದರು. ಶ್ರೀರಾಮನು ಸುಗ್ರೀವನನ್ನು ಕರೆದು ರಾವಣನ ದೂತನಾದ ಶುಕನನ್ನು ಬಿಟ್ಟು ಲಂಕಾಪಟ್ಟಣಕ್ಕೆ ಕಳುಹಿಸುವಂತೆ ಹೇಳಿದನು. ಆತನು ಶ್ರೀರಾಮನ ಅಪ್ಪಣೆಯನ್ನು ಶಿರಸ ವಹಿಸಿ ಶುಕನನ್ನು ಬಿಡಲು ಆತನು ಶ್ರೀರಾಮನ ಕೃಪಾ ಕಟಾಕ್ಷದಿಂದ ಬಿಡುಗಡೆಯನ್ನು ಹೊಂದಿ ರಾವಣನ ಸಮೀಪಕ್ಕೆ ಹೋದನು. ರಾವಣನು ಆತನನ್ನು ಕಂಡು ನಗುತ್ತಾ, ಎಲೈ ಶುಕನೇ, ನಿನ್ನ ಗರಿಗಳು ಏನು ಕಾರಣ ಕತ್ತರಿಸಲ್ಪಟ್ಟಿವೆ? ನೀನು ಕಪಿಗಳಿಗೆ ಸೆರೆಯಾಗಿ ಸಿಕ್ಕಿದೆಯೋ ಎಂದು ಕೇಳಿದನು. ಆ ಮಾತನ್ನು ಕೇಳಿ ಶುಕನು ಅತ್ಯಂತ ದೈನ್ಯದಿಂದ ರಾವಣನನ್ನು ಕುರಿತು, ರಾಕ್ಷಸೇಶ್ವರ ಕೇಳಿ, ಸಮುದ್ರವನ್ನು ದಾಟಿ ಬಡಗಣ ತೀರಕ್ಕೆ ಹೋಗಿ ಅಲ್ಲಿ ಸುಗ್ರೀವನನ್ನು ಕಂಡು ನೀನು ಹೇಳಿದ ಮಾತುಗಳನ್ನು ವಿಸ್ತಾರವಾಗಿ ಹೇಳಿದೆನು. ಆಗ ಸುಗ್ರೀವನು ಸಮೀಪದಲ್ಲಿದ್ದ ಕಪಿನಾಯಕರು ಅತ್ಯಂತ ಕೋಪಾಯುಕ್ತರಾಗಿ ಅಂತರಿಕ್ಷ ಮಾರ್ಗಕ್ಕೆ ನೆಗೆದು ನನ್ನನ್ನು ಹಿಡಿದುಕೊಂಡು ಪಾಳೆಯಕ್ಕೆ ಕರೆದುಕೊಂಡು ಹೋಗಿ ಮುಷ್ಟಿ ಪ್ರಹಾರಗಳಿಂದ ನೋಯಿಸಿ ನನ್ನನ್ನು ಕೊಂದು ಹಾಕಬೇಕೆಂದು ಯತ್ನ ಮಾಡಿದರು. ಆ ಸಮಯದಲ್ಲಿ ಅವರೊಡನೆ ಸಂಭಾಷಣೆ ಮಾಡುವುದಕ್ಕೆ ಶಕ್ಯವಾಗದೇ ಹೋಯಿತು. ಆ ವಾನರರು ಸ್ವಭಾವದಿಂದ ಮಹಾಕೋಪಿಗಳು, ಕ್ರೂರ ಬುದ್ಧಿಗಳು ಆದವರು. ಶ್ರೀರಾಮನ ಪರಾಕ್ರಮವನ್ನು ವಿಚಾರಿಸುವಲ್ಲಿ ಆತನು ವಿರಾಧ ಕಬಂಧ ಕರ ತ್ರಿಶಿರ ಮೊದಲಾದ ರಾಕ್ಷಸರನ್ನು ಸಂಹರಿಸಿದವನು. ಆತನು ಸುಗ್ರೀವ ಸಹಿತನಾಗಿ ಸೀತಾದೇವಿಯನ್ನು ಅರಸಿಕೊಂಡು ಬಂದು ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿ ಆ ಸೇತುವೆಯ ಮಾರ್ಗವಾಗಿ ಸಮಸ್ತ
ಕಪಿಸೇನೆಯ ಸಹಿತವಾಗಿ ಸಮುದ್ರವನ್ನು ದಾಟಿ ಕೊಂಕಣ ತೀರದಲ್ಲಿ ರಾಕ್ಷಸರನ್ನು ಲೆಕ್ಕಿಸದೆ ಪಾಳೆಯವನ್ನು ಬಿಟ್ಟಿದ್ದಾನೆ. ಪರ್ವತಗಳಿಗೂ ಮೇಘಗಳಿಗೂ ಸಮಾನವಾದ ಶರೀರವುಳ್ಳ ಕರಡಿ ಮತ್ತು ಕಪಿಗಳಿಂದ ಕೂಡಿದ ಆ ಸೇನೆಯು ಸಮುದ್ರದ ತೆಂಕಣ ತೀರದ ಭೂಭಾಗವೆಲ್ಲವನ್ನೂ ಆಕ್ರಮಿಸಿಕೊಂಡಿದೆ. ವಾನರ ಬಲ ರಾಕ್ಷಸ ಬಲಗಳಲ್ಲಿ ಯಾವ ಬಲಕ್ಕೆ ಜಯವಾಗುವುದೋ ತಿಳಿಯದು. ನಾಳೆ ಆ ವಾನರ ಸೇನೆಯು ಲಂಕಾಪಟ್ಟಣದ ಮಹಾದ್ವಾರವನ್ನು ಆಕ್ರಮಿಸುವುದು. ನೀನು ಶೀಘ್ರದಲ್ಲಿ ಸೀತಾದೇವಿಯನ್ನು ಶ್ರೀರಾಮನ ವಶಕ್ಕೆ ಬಿಟ್ಟು ಕಳುಹಿಸಿ ಸಂಧಿ ಮಾಡಿಕೊಳ್ಳುವುದು ಉಚಿತ. ಇಲ್ಲವೇ ಯುದ್ಧ ಸನ್ನಾಹ ಮಾಡಿ ಅವರ ಮೇಲೆ ಹೊರಡಬೇಕು. ಈ ಎರಡು ಕಾರ್ಯಗಳಲ್ಲಿ ಒಂದು ಕಾರ್ಯವನ್ನು ನಿಶ್ಚಯಿಸಿಕೋ ಎಂದು ಹೇಳಿದನು. ಆ ಮಾತನ್ನು ಕೇಳಿ ರಾವಣನು ಅತ್ಯಂತ ಕೋಪಾಯುಕ್ತನಾಗಿ ಕಣ್ಣುಗಳಿಂದ ಕಿಡಿಗಳನ್ನುಗುಳುತ್ತಾ ಶುಕನನ್ನು ಕ್ರೂರ ದೃಷ್ಟಿಯಿಂದ ನೋಡಿ, ಎಲೈ ಶುಕ, ನೀನು ತಿಳಿಯದೆ ಇಂಥ ಮಾತನ್ನಾಡಿದ ಕಾರಣ ಸಹಿಸಿದನು. ದೇವದಾನವ ಗಂಧರ್ವಾದಿಗಳೆಲ್ಲರೂ ಕೂಡಿ ಬಂದು ನನ್ನೊಡನೆ ಯುದ್ಧ ಮಾಡಿದರು. ಕಡೆಗೆ ಈ ಲೋಕವೆಲ್ಲ ಪ್ರಳಯವಾಗುವಂತಹ ಭಯವು ಬಂದರೂ ನಾನು ಸೀತಾದೇವಿಯನ್ನು ಬಿಟ್ಟು ಕಳುಹಿಸುವವನಲ್ಲ. ಒಳ್ಳೆಯ ಪುಷ್ಪವನ್ನು ಕಂಡರೆ ತುಂಬಿಗಳು ಎರಗುವಂತೆ ನನ್ನ ಬಾಣಗಳು ರಾಮನ ಶರೀರದ ಮೇಲೆ ಯಾವಾಗ ಎರಗುವವೋ ಎಂದು ಬಯಸುತ್ತಿದ್ದೇನೆ. ಮದ್ದಾನೆಯ ಮೇಲೆ ಕಿಡಿಯುಗುಳುವ ಬೆಂಕಿಯ ಕೊಳ್ಳಿಗಳಂತೆ ನನ್ನ ಬಿಲ್ಲಿನಿಂದ ಎಸೆಯಲ್ಪಡುವ ಬಾಣಗಳಿಂದ ಶ್ರೀರಾಮನ ಶರೀರವನ್ನು ದಹಿಸುತ್ತೇನೆ. ಉದಯವಾಗುವ ಸೂರ್ಯನು ತನ್ನ ಕಾಂತಿಯಿಂದ ನಕ್ಷತ್ರಗಳ ಕಾಂತಿಯನ್ನು ಅಪಹರಿಸುವಂತೆ ನನ್ನ ಬಲದಿಂದ ಆ ರಾಮನ ಬಲವನ್ನು ನಾಶ ಮಾಡುವೆನು. ಈ ಸಮುದ್ರಕ್ಕೆ ಸರಿಯಾದ ನನ್ನ ವೇಗವನ್ನು, ಬಿರುಗಾಳಿಗೆ ಸರಿಯಾದ ನನ್ನ ಗಮನ ಚಾತುರ್ಯವನ್ನು ಅರಿಯದೆ ರಾಮನು ನನ್ನೊಡನೆ ಯುದ್ಧವನ್ನು ಬಯಸುತ್ತಿದ್ದಾನೆ. ವಿಷಜ್ವಾಲೆಯನ್ನುಗುಳುವ ನನ್ನ ಬತ್ತಳಿಕೆಯಲ್ಲಿರುವ ಬಾಣಗಳ ಪ್ರಭಾವವನ್ನು ರಾಮನು ಅರಿತಿಲ್ಲ. ಆದ ಕಾರಣ ನನ್ನೊಡನೆ ಯುದ್ಧವನ್ನು ಬಯಸುತ್ತಿದ್ದಾನೆ. ರಣರಂಗದಲ್ಲಿ ನನ್ನ ಪರಾಕ್ರಮವನ್ನು ಒಂದು ದಿನವಾದರೂ ಆ ರಘುನಾಥನು ಕಂಡವನಲ್ಲ. ನನ್ನ ಧನುಸ್ಸಿನ ಟಂಕಾರವನ್ನು ಕೇಳಿದರೆ ರಾಮನು ಮೂರ್ಛಾಗತನಾಗುವನು. ರಣರಂಗದಲ್ಲಿ ಯಾವ ದೇವೇಂದ್ರನಾಗಲಿ ಕುಬೇರನಾಗಲಿ ನನ್ನ ಬಾಣಾಗ್ನಿಗೆ ಆಹುತಿಯಾಗುವರು ಎಂದು ಭರಿಸಿದನು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.